ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ತಾಲೂಕಿನ ಶ್ರೀ ಕ್ಷೇತ್ರ ಗವಿರಂಗಾಪುರದಲ್ಲಿ ಕರ್ನಾಟಕ ಸಂಗೀತ ಸಾಮ್ರಾಟ ಶ್ರೀ ತ್ಯಾಗರಾಜರು, ಕರ್ನಾಟಕ ಸಂಗೀತ ಪಿತಾಮಹ ಶ್ರೀ ಪುರಂದರದಾಸರು, ದಾಸವರಣ್ಯ ಶ್ರೀ ಕನಕದಾಸರು ಹಾಗೂ ವಚನಕಾರರ ಆರಾಧನಾ ಮಹೋತ್ಸವ ಸಮಿತಿಯ ವತಿಯಿಂದ ಶ್ರೀ ತ್ಯಾಗರಾಜರ ಆರಾಧನಾ ಮಹೋತ್ಸವವನ್ನು ಬರುವ ಫೆಬ್ರವರಿ 2 ತಾರೀಕಿನಂದು ಆಯೋಜಿಸಲಾಗಿದ್ದು, ಈ ಮಹೋತ್ಸವವು ಭಕ್ತಿಭಾವದೊಂದಿಗೆ ಜರುಗಲಿದ್ದು, ಈ ಕಾರ್ಯಕ್ರಮದಲ್ಲಿ ನಾಡಿನ ಹೆಸರಾಂತ ಶಾಸ್ತ್ರೀಯ ಸಂಗೀತ ವಿದ್ವಾಂಸರ ಉಪಸ್ಥಿತಿಯಲ್ಲಿ ಶಾಸ್ತ್ರೀಯ ಸಂಗೀತ ಪ್ರಕಾರಗಳ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕಾರ್ಯಕ್ರಮದ ಸಂಘಟಕರಾದ ಹೆಗ್ಗೆರೆ ರಂಗಪ್ಪನವರು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನಾವು ಪ್ರತಿ ವರ್ಷ ಕರ್ನಾಟಕ ಸಂಗೀತ ಪ್ರವರ್ತಕ ತ್ಯಾಗರಾಜರು, ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು, ದಾಸವರಣ್ಯ ಕನಕದಾಸರು ಮತ್ತು ಬಸವಾದಿ ಶರಣರ ವಚನಕಾರರ ಆರಾಧನಾ ಮಹೋತ್ಸವವನ್ನು ಫೆಬ್ರವರಿ 9 ಶುಕ್ರವಾರ ನಾವು ಆಯೋಜನೆ ಮಾಡಿದ್ದೇವೆ. ಇದು ಗೌರಿಂಗನಾಥ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಗೌರಿಂಗಾಪುರದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮವನ್ನು ಗಂಗಾ ಪೂಜೆ ಮಾಡಿ ಭಾಗವಹಿಸುವಂಥ ಕಲಾವಿದರ ಮೆರವಣಿಗೆಯನ್ನು ಮಂಗಳವಾದ್ಯಗಳೊಂದಿಗೆ ನಡೆಸಿ ವೇದಿಕೆ ಕಾರ್ಯಕ್ರಮವನ್ನು ಕುಮಾರಿ ಹರ್ಷಿತ ಕಾವಾಡಿ ಶ್ರೀರಾಮ್ಪುರ ಇವರ ಸ್ಯಾಕ್ಸೋಫೋನ್ ವಾದನದೊಂದಿಗೆ ಪ್ರಾರಂಭ ಮಾಡ್ತೇವೆ. ಹಾಗೆ ಈ ನಾಡಿನ ಬಹಳ ಮುಖ್ಯವಾದ ಮತ್ತು ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದ ಛಾಪು ಮೂಡಿಸತಕ್ಕಂಥ ಬಾಣಾವರದ ನಂಜುಂಡಪ್ಪನವರು, ಶಿರಾದ ಹುಲ್ಕಟ್ಟೆ ರಂಗಸ್ವಾಮಿಯವರು, ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಹಿರಿಯೂರಿನ ಕಲಾವಿದರು, ದಾವಣಗೆರೆ ಕಲಾವಿದರು ಮತ್ತು ಬೇರೆ ಬೇರೆ ಜಿಲ್ಲೆಯ ಮುಖ್ಯವಾದ ಕಲಾವಿದರುಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮವನ್ನು ವೇದಿಕೆ ಕಾರ್ಯಕ್ರಮವನ್ನು ಸಂಗೀತ ವಿದ್ವಾಂಸರ ಉಪಸ್ಥಿತಿಯಲ್ಲಿ, ಸನ್ಮಾನ್ಯ ಶಾಸಕರ ಉಪಸ್ಥಿತಿಯಲ್ಲಿ ಉದ್ಘಾಟನೆ ಮಾಡ್ತೇವೆ. ನಂತರ ಏನು ಈ ತಾಲೂಕಿನಲ್ಲಿ ಸಂಗೀತ ಕಲಿತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ ಅವ್ರಗಳನ್ನೆಲ್ಲ ಸೇರಿಸಿ ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಸರಳ ವರ್ಸೆಗಳು, ಜಂಟಿ ವರ್ಸೆಗಳು, ಅಲಂಕಾರಗಳು, ಬಿಳ್ಳಾರಿ ಗೀತೆಗಳು ಅಂತಂತ ಹೇಳಿ ನಾವು ಕರಿತೇವೆ. ಆ ಗೀತೆಗಳನ್ನ ಹಾಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ನಂತರ ಸಂಗೀತ ವಿದ್ವಾಂಸರು ನಮ್ಮ ಕರ್ನಾಟಕ ಸಂಗೀತದ ಪಂಚರತ್ನ ಕೀರ್ತನೆಗಳು ಅಂತ ಇದ್ದಾವೆ, ಬಹಳ ಶ್ರೇಷ್ಠವಾದ ಕೀರ್ತನೆಗಳು, ಕೃತಿಗಳು, ಅವುಗಳನ್ನ ಹಾಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇವೆ. ಹಾಗೆ ಸ್ಥಳೀಯ ಮತ್ತು ಆಹ್ವಾನಿತ ಕಲಾವಿದರ ಸಂಗೀತ ಕಾರ್ಯಕ್ರಮ ನಡೀತದೆ. ಬಹಳ ಮುಖ್ಯವಾಗಿದ್ದರಲ್ಲಿ ತ್ಯಾಗರಾಜರ ಕೀರ್ತನೆಗಳು, ಪುರಂದರದಾಸರ ಕೀರ್ತನೆಗಳು, ಕನಕದಾಸರ ಕೀರ್ತನೆಗಳು, ಹಾಗೆ ವಚನಕಾರರ ವಚನಗಳ ಗಾಯನ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥದ್ದು ಬಹಳ ವಿಶೇಷ ಇದರಲ್ಲಿ. ನಂತರ ಮಧ್ಯಾಹ್ನ ನಮ್ಮ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿರ್ತಕ್ಕಂಥ ಮಹಿಳಾ ಮತ್ತು ಪುರುಷ ಭಜನಾ ಕಲಾತಂಡಗಳ ಕಲಾವಿದರನ್ನು ಸೇರಿಸಿ ಅವರುಗಳ ಗಾಯನವನ್ನು ಮಾಡಿಸ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ. ಸುಮಾರು 1,000 ಜನ ಈ ಕಲಾವಿದರು, ಭಜನಾ ಕಲಾವಿದರು ಇದರಲ್ಲಿ ಸೇರುವಂಥ ಒಂದು ಸಾಧ್ಯತೆಗಳಿದ್ದಾವೆ. ಅವುಗಳನ್ನ ಆ ರೀತಿ ಅವ್ರನ್ನ ಸಂಘಟನೆ ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಎಲ್ಲ ಕಲಾವಿದರಿಗೆ ಸಮಾರೋಪ ಸಮಾರಂಭದಲ್ಲಿ ಸನ್ಮಾನಿಸ್ತಕ್ಕಂಥ ಪ್ರಮಾಣ ಪತ್ರವನ್ನು ಕೊಡ್ತಕ್ಕಂಥ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಮಾಡ್ತೇವೆ. ಈ ಕಾರ್ಯಕ್ರಮವನ್ನು ನಮ್ಮ ನಾಡಿನ ಮುಖ್ಯವಾದ ಸಂಸ್ಕೃತಿ ಇಲಾಖೆಯ ಸಚಿವರು ಮತ್ತು ಈ ಜಿಲ್ಲೆಯ ಮಾಜಿ ಸಚಿವರು, ಮಾಜಿ ಸಂಸದರು ಮತ್ತು ಈ ತಾಲೂಕಿನ ಶಾಸಕರು ಮತ್ತು ಈ ಜಿಲ್ಲೆಯ ವಿಧಾನ ಪರಿಷತ್ತಿನ ಸದಸ್ಯರು ಮತ್ತು ಕೇಂದ್ರ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣದ ಸಚಿವರಾದಂಥ ನಾರಾಯಣಸ್ವಾಮಿಯವರು, ಇವರುಗಳನ್ನೆಲ್ಲ ಆಹ್ವಾನ ಮಾಡಿ ಒಂದು ವಿಶೇಷವಾದ ಸನ್ಮಾನವನ್ನು ಮಾಡ್ತಕ್ಕಂಥ ಕಲಾವಿದರನ್ನು ಗೌರವಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುವಂಥ ಒಂದು ಉದ್ದೇಶ ಇದೆ. ಹಾಗೆ ಇದೊಂದು ಭಾಳ ಅನೂಚಾನವಾಗಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಕಾರ್ಯಕ್ರಮ.
ಸಂಗೀತ ಪ್ರವರ್ತಕ ತ್ಯಾಗರಾಜರು ತಮಿಳುನಾಡಿನ ಚೆನ್ನೈನ ತಿರುವಯ್ಯೂರು ಊರಲ್ಲಿ ಜನಿಸಿ ಅಲ್ಲಿ ಬಹಳ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥವ್ರು. ಪ್ರತಿ ವರ್ಷ ಅವರ ಆರಾಧನೆಯನ್ನು ಎಲ್ಲ ಸಾವಿರಾರು ಜನ ಸಂಗೀತ ಕಲಾವಿದರು ಸೇರಿ ಮಾಡ್ತಾರೆ. ಬೆಂಗಳೂರಿನಲ್ಲೂ ಈ ಥರದ ಕಾರ್ಯಕ್ರಮ ಆಯೋಜನೆ ಆಗ್ತದೆ. ದಕ್ಷಿಣ ಭಾರತದಲ್ಲಿ ಬಹುಶಃ ಬೆಂಗಳೂರನ್ನ ಬಿಟ್ಟರೆ ಗೌರಿನಾಥ ಸ್ವಾಮಿ ಪುಣ್ಯಕ್ಷೇತ್ರದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅನ್ನುವಂಥದ್ದು ಭಾಳ ಹೆಗ್ಗಳಿಕೆ. ಹಾಗಾಗಿ ಈ ಕಾರ್ಯಕ್ರಮವನ್ನು ಅನುಚಾನವಾಗಿ ನಡೆಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮೆಲ್ಲ ಕಲಾವಿದರು ಮತ್ತು ಸಾಹಿತಿಗಳ ಅಭಿಪ್ರಾಯ ಆಗಿರೋದ್ರಿಂದ ಈ ಕಾರ್ಯಕ್ರಮವನ್ನು ಅಂದು ಬೆಳಗಿನ 9 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ನಡೆಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿದೆ. ನಾವಿನ್ನೂ ಹಂಸಲೇಖ ಅವ್ರನ್ನ ಆಹ್ವಾನ ಮಾಡಬೇಕು ಅನ್ನುವಂಥ ಉದ್ದೇಶದಲ್ಲಿದ್ದೇವೆ. ಕೆ ಕಲ್ಯಾಣ ಅವ್ರನ್ನ ಆಹ್ವಾನಿಸಬೇಕು ಅನ್ನುವಂಥ ಉದ್ದೇಶದಲ್ಲಿದ್ದೇವೆ. ಯಾರು ಲಭ್ಯ ಆಗ್ತಾರೆ ಅನ್ನುವಂಥದ್ದನ್ನು ನೋಡಿ ಮತ್ತೊಮ್ಮೆ ಆಹ್ವಾನ ಪತ್ರಿಕೆ ಮುದ್ರಣ ಆದಮೇಲೆ ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮೆದುರಿಗೆ ಇನ್ನೊಮ್ಮೆ ವಿಷಯವನ್ನು ಪ್ರಸ್ತಾಪ ಮಾಡ್ತೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈ ತಾಲೂಕಿನ ಮತ್ತು ಅಕ್ಕಪಕ್ಕದ ಜಿಲ್ಲೆಯ ಎಲ್ಲ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತಂತ ಹೇಳಿ ಈ ಮೂಲಕ ಕೋರ್ತಾ ಇದ್ದೇವೆ. ತಾವು ಕೂಡ ಹೆಚ್ಚು ಪ್ರಚಾರವನ್ನು ಕಲ್ಪಿಸಿ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಬೇಕು ಅಂತಂತೇಳಿ ಕೋರ್ತೇವೆ. ನಾವು ಆಹ್ವಾನಿತ ಕಲಾವಿದರನ್ನು ನಾವು ಆಹ್ವಾನ ಮಾಡ್ತೇವೆ, ಆದರೆ ತಾವಾಗಿಯೇ ಭಾಗವಹಿಸಲಿಕ್ಕೆ ಬರ್ತಕ್ಕಂಥ ಕಲಾವಿದರು ಈ ತಿಂಗಳ 21ನೇ ತಾರೀಕಿನ ಒಳಗಾಗಿ ನಮ್ಮ ಈ ಪತ್ರಿಕೆಯಲ್ಲಿ ಹಾಕಿದ್ದೇವೆ. ಯಾರ್ಯಾರು ನಮ್ಮ ಯಾರನ್ನು ಸಂಪರ್ಕಿಸಬೇಕು ಅಂತಂತೇಳಿ ಅವ್ರನ್ನ ಸಂಪರ್ಕಿಸಿ ಒಂದು ಹೆಸರನ್ನ ನೋಂದಾಯಿಸಿಕೊಂಡು ಭಾಗವಹಿಸಬೇಕು ಅಂತಂತೇಳಿ ಮಾಧ್ಯಮದ ಮೂಲಕ ನಾವು ಮನವಿ ಮಾಡಿಕೊಳ್ತೇವೆ. ಉಳಿದ ವಿಷಯವನ್ನು ನಮ್ಮ ಪಿ ಎಲ್ ಲೋಕೇಶ್ವರ ಅವರು ವಿವರವಾಗಿ ಹೇಳ್ತಾರೆ, ಅವರು ಮಾತಾಡಬೇಕು ಅಂತಂತೇಳಿ ಕೋರ್ತೇನೆ. ಇವತ್ತು ತ್ಯಾಗರಾಜರ ಆರಾಧನಾ ಮಹೋತ್ಸವ, ದಾಸವರಣ್ಯರು, ವಶವಾದಿ ಶರಣರ ವಚನಗಳ ಗಾಯನ ಇವೆಲ್ಲವನ್ನೂ ಕ್ರೋಢೀಕರಿಸಿ ಒಂದು ಅಂತರ್ಜಿಲ್ಲಾ ಸಮ್ಮೇಳನವಾಗಿ ಅದನ್ನು ಮಾಡಬೇಕು ಅನ್ನುವಂಥ ಆಶಯವನ್ನು ಹೊತ್ತು ಒಂದು ಕಾರ್ಯಕ್ರಮವನ್ನು ನಮ್ಮ ಹಿಗ್ಗಿರಂಗಪ್ಪ ಸಂಘಟಿಗರು ಹಮ್ಮಿಕೊಂಡಿದ್ದಾರೆ. ಭಾಳ ಮಾಡಿ ಸಂಸ್ಕೃತಿಯ ಬಿಂಬಿಸ್ತಕ್ಕಂಥ ಕೆಲವು ಅಂಶಗಳು ಅವು ಸಮಾಜದಲ್ಲಿ ನಡೀತಾರೆ ಇರಬೇಕು. ಒಂದು ಸಮಾಜ ಅದು ಬದುಕಿದೆ, ಮನುಷ್ಯ ಸಮಾಜ ಜೀವಂತಿಕೆಯಿಂದ ಇದೆ ಅದು ಅನ್ನೋದಾದರೆ ಅಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಸದಾ ನಡೀತಾ ಇರಬೇಕು. ಸಾಹಿತ್ಯ ಬೇರೆ ಇಲ್ಲ, ಸಾಹಿತ್ಯ ಬಿಟ್ಟು ಸಂಗೀತ ಬೇರೆ ಇಲ್ಲ, ಸಂಗೀತ ಸಾಹಿತ್ಯವನ್ನು ಅವಲಂಬಿಸಿದೆ. ಆ ರೀತಿಯಲ್ಲಿ ಇವೆರಡು ವೈಕೈಯಾಗಿ ಇರುವಂಥದ್ರಲ್ಲಿ ಅರ್ಥ ಇದೆ. ಆ ಕಾರ್ಯಕ್ರಮಗಳನ್ನು ಮಾಡೋದ್ರಲ್ಲೂ ಕೂಡ ಭಾಳ ಅರ್ಥ ಇದೆ. ಏಕೆಂದರೆ ನಾವು ಒಳ್ಳೆಯದನ್ನು ಮಾಡ್ತಾಯಿದ್ವಿ, ಕೆಟ್ಟದ್ದನ್ನು ಯಾವುದು ಮಾಡ್ತಾ ಇದ್ವಿ. ಗಾಂಧಿನ ಕೊಂದಂಥವ್ರನ್ನ ಗುಡಿ ಕಟ್ಟುವಂಥ ಈ ದೇಶದಲ್ಲಿ ಇಂಥ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಯಾರ ಅನುದಾನವೂ ಬೇಡ, ಜನವೇ ನಮ್ಮನ್ನು ಬೆಂಬಲಿಸ್ತಾರೆ ಅಂತಕ್ಕಂಥ ಒಂದು ನಿದರ್ಶನವನ್ನು ಓದ್ತಾರೆ ಅವರಲ್ಲಿ ಮಾಡಿ ತೋರಿಸಿದ್ದಾರೆ. ಸುಮಾರು 3-4 ಲಕ್ಷ ರೂಪಾಯಿಗಳಷ್ಟು ಹಣದ ಒಳೆಯನ್ನೇ ನಮ್ಮ ಜನ ಕೊಟ್ಟಿದ್ದಾರೆ. ಶ್ರೀಮಂತವಾಗಿದೆ ಮನಸ್ಸು, ಇಲ್ಲಿಯ ಮನಸ್ಸುಗಳು ನಮ್ಮ ಶ್ರೋತೃಗಳು. ಆ ಕಾರಣದಿಂದ ಯಾರ ಇದು ಬೇಡ, ನಾವೇ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಎಷ್ಟೆಷ್ಟು ಆಗ್ತದೋ ಅಷ್ಟು ನಮ್ಮ ಕೈನಲ್ಲಿ ಶಕ್ತಿ ಇರೋ ಹಾಗೆ ಈ ಕಾರ್ಯಕ್ರಮವನ್ನು ಅತ್ಯಂತ ಅಭೂತಪೂರ್ವವಾಗಿ ನಡೆಸ್ಕೊಡೋಣ ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಹಿತ್ಯ ಅದರಲ್ಲೂ ಕೂಡ ಭಾವಗೀತೆಗಳು, ಜನಪದ ಗೀತೆ, ಬಸವಾದಿ ಶರಣರ ವಚನಗಳು ಸೊಗಸಾಗಿವೆ. ಅವುಗಳನ್ನ ಆಡ್ತಾ ಇದ್ದರೆ ಜನಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೂಡ ನಾವು ಕೊಟ್ಟಂಗಾಗುತ್ತೆ. ಒಳ್ಳೇದು ಇಂಥದ್ದು ಇದೆಯಾ ಅನ್ನೋಂಥದ್ದು ಭಾಳ ಜನಕ್ಕೆ ಗೊತ್ತೇ ಇಲ್ಲ ಕೆಲವು. ಆ ಕಾರಣದಿಂದ ಈಗಿನ ಸಾಹಿತ್ಯವನ್ನು ನೋಡಿದರೆ ಆ ಕಿವಿಗೆ ಎಷ್ಟು ಹತ್ತಿ ತುರಿಕೊಂಡ್ರೂ ಸಾಲದು. ಅದು ಏನು ಬರೀತಾರೋ, ಏನು ಕತ್ತಿಯೋ, ಚುಟು ಚುಟು ಹೋಯ್ತೋ ಅಂತ ಬರೀತಾರೆ. ಏನ್ ಮಾವ ನಿನ್ನ ಮಗಳ ಹತ್ರ ಏನೈತೆ ಅಂತ ಬರೀತಾರೆ. ಕೇಳಲಿಕ್ಕೆ ಅಸಹ್ಯ ಆಗ್ತದೆ. ಆದ್ದರಿಂದ ಇಂಥೆಲ್ಲದನ್ನು ಸಂಹಾರ ಮಾಡಿ ಒಳ್ಳೆಯದನ್ನಷ್ಟೇ ನಮ್ಮ ಜನಕ್ಕೆ ಟೇಸ್ಟ್ ಕೊಡಬೇಕು, ಒಳ್ಳೆಯ ಅಂಶಗಳನ್ನಷ್ಟೇ ನಾವು ಜನಕ್ಕೆ ಕೊಡಬೇಕು.
ಆ ಪ್ರಯತ್ನವನ್ನು ನಮ್ಮ ರಂಗಪ್ಪ ಮತ್ತು ಸಂಗಡಿಗರು ಮಾಡ್ತಾ ಇದ್ದಾರಲ್ಲ ಅದು ನಿಜಕ್ಕೂ ಶ್ಲಾಘನೀಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಮೂರ್ನಾಲ್ಕು ಜಿಲ್ಲೆಗಳ ಕಲಾವಿದರನ್ನೆಲ್ಲ ಸೇರಿಸ್ತಾ ಇದ್ದಾರೆ. ಹುಡುಗಾಟದ ಕೆಲಸ ಅಲ್ಲ, ಸಾವಿರಾರು ಜನ ಭಜನೆ ಆಡುವಂಥವ್ರು ಇದ್ದಾರೆ. ನಮ್ಮ ಕಜಬ್ಬು ರಂಗಪ್ಪ ಒಂದು ಸರಿ ಮಾಡಿ ಶ್ರಮಪುರದಲ್ಲಿ ಅವರ ಸಂಗಡಿಗರೆಲ್ಲ ಈ ಭಜನಾ ತಂಡಗಳನ್ನು ಕರೆಸಿದ್ರು. ನಾನು ಹೋಗಿದ್ದೆ ಅವತ್ತು. ಎಷ್ಟು ನಮ್ಮ ಸ್ಥಳೀಯವಾಗಿ ಇಷ್ಟೆಲ್ಲ ಸೊಗಸಾಗಿ ಅದು ಈ ಸ್ತ್ರೀ ಶಕ್ತಿ ಸಂಘಗಳ ಜೊತೆ ಜೊತೆಯಾಗಿ ಆ ಸ್ತ್ರೀಶಕ್ತಿ ಸಂಘದ ಹೆಣ್ಮಕ್ಕಳೇ ಆಡ್ತಾರೆ, ತಂಡಗಳನ್ನು ಕಟ್ಕೊಂಡಿದ್ದಾರೆ ಭಾಳ ಚೆನ್ನಾಗಿ. ಅವ್ರನ್ನೆಲ್ಲರನ್ನೂ ಕೂಡ ನಾವು ಗೌರವಿಸಿದಂತೇನೂ ಆಗುತ್ತೆ, ಅವಕಾಶಗಳನ್ನು ಕೊಟ್ಟಂತೆ ಆಗುತ್ತೆ, ಸಮಾಜಕ್ಕೆ ಅವ್ರನ್ನೆಲ್ಲ ಪರಿಚಯ ಮಾಡಿಸಿದಂತಾಗುತ್ತೆ. ಅವರಿಗೆಲ್ಲ ಪ್ರಮಾಣ ಪತ್ರಗಳನ್ನು ಕೊಟ್ಟು ಸನ್ಮಾನಿಸಿ ಗೌರವಿಸಿ ಒಂದಷ್ಟು ಏನೋ ನಮ್ಮ ಕೈಲಾದಂಥ ಗೌರವಧನಗಳನ್ನ ಅವ್ರಿಗೆ ಕೊಟ್ಟು ಕಳಿಸಿದರೆ ಅವ್ರಿಗೂ ಕೂಡ ಭಾಳ ಅದೊಂದು ಆನಂದದಾಯಕವಾದಂಥ ಸಂದರ್ಭ ಅಂತೇಳಿ ಅವರು ಸ್ಮರಣೆ ಮಾಡಿಕೊಳ್ತಾರೆ. ಹೀಗಾಗಿ ಇಂಥ ಒಳ್ಳೆಯ ಸದ್ದು ಭಕ್ತಿ ಉಳ್ಳಂತಹ ಆಧ್ಯಾತ್ಮಿಕತೆಯನ್ನು ಈ ಸಾಹಿತ್ಯ ಮತ್ತು ಸಂಗೀತ ಇದರಲ್ಲಿ ಆಧ್ಯಾತ್ಮಿಕತೆಯನ್ನು ಬೆರೆಸೋವಂಥ ಅದು ಇರಲೇಬೇಕು. ಅದಿಲ್ಲದೆ ಹೋದರೆ ಅಪೂರ್ಣ ಆಗೋಗ್ತದೆ. ಯಾಕೆಂದರೆ ಆಧ್ಯಾತ್ಮಿಕತೆಯಲ್ಲಿ ನಾವು ಒಳ್ಳೆಯದನ್ನಷ್ಟೇ ತೊಗೊಳ್ತೀವಿ, ಮೂಢನಂಬಿಕೆಗಳನ್ನ ನಾವು ಧಿಕ್ಕರಿಸಿ ಒಳ್ಳೆಯ ಆಧ್ಯಾತ್ಮಿಕೆಯನ್ನು ತಗೊಂಡು ಸಾಹಿತ್ಯ ಸಂಗೀತ ಇವುಗಳ ಜೊತೆಯಲ್ಲಿ ಹೊರಟಾಗ ಅದಕ್ಕೆ ಭಾಳ ಸ್ಪಷ್ಟವಾದಂಥ ಅರ್ಥ, ಘನವಾದ ಅರ್ಥ ಲಭ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇಷ್ಟು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ರಂಗಪ್ಪ ಮತ್ತು ಸಂಗಡಿಗರಿಗೆ, ಎಲ್ಲ ಪತ್ರಕರ್ತರಿಗೂ, ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಕಾರ್ಯಕ್ರಮದ ಕುರಿತು ಮಾಧ್ಯಮಗೋಷ್ಠಿಯಲ್ಲಿ ಸಂಘಟನೆಯ ಅಧ್ಯಕ್ಷರಾದ ನಿವೃತ್ತ ಉಪನ್ಯಾಸಕರಾದ ಪಿಎಲ್ ಲೋಕೇಶ್ವರ್, ಈ ಸಂಘಟನೆಯ ಪದಾಧಿಕಾರಿಗಳಾದ ಜಯಪ್ರಕಾಶ್, ಪಾಂಡುರಂಗಪ್ಪ, ಹೆಗ್ಗೆರೆ ಶಂಕರಪ್ಪ, ಕನ್ನಡ ಸಾಹಿತ್ಯ ಪರಿಷತ್ ಶ್ರೀರಾಮ್ಪುರ ಘಟಕದ ಅಧ್ಯಕ್ಷರಾದ ಕಾಚಾಪುರ ರಂಗಪ್ಪ, ಸಾಹಿತಿ ಬಾ ಮೈಲಾರಪ್ಪ ಮತ್ತು ಧನಂಜಯ ಮೆಂಗಸಂದ್ರ, ಪೀಲಾಪುರ ಕಂಠೇಶ್, ತಬಲಾ ಮಣಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಜಿವಿ ಟಿವಿ, ಇದು ನಿಮ್ಮ ಧ್ವನಿ.